ದೇವನಹಳ್ಳಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಮಂಜುನಾಥ್ ಹವಾ ಜೋರಾಗಿದೆ. ವೆಲ್ಫೇರ್ ಮಂಜುನಾಥ್ ಪತ್ನಿ ಸಿಂಧು ಅವರು ಪತಿ ಪರವಾಗಿ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಆಶೀರ್ವಾದ ಜಯಶೀಲರನ್ನಾಗಿ ಮಾಡಬೇಕೆಂದು ನಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಮರೆಯಬೇಡಿ, ಮನಸ್ಸು ನಿರಾಶರಾಗಬೇಡಿ. ದೇವನಹಳ್ಳಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಮಂಜುನಾಥ್ ಅವರ ಹವಾ ಜೋರಾಗಿದೆ. ವೆಲ್ಫೇರ್ ಮಂಜುನಾಥ್ ಅವರ ಪತ್ನಿ ಕೂಡ ಇವತ್ತು ತಮ್ಮ ಪತಿಯ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಕುಂದಾಣ ಹೋಬಳಿಯಲ್ಲಿ ಪತ್ನಿ ಸಿಂಧು ಮನೆ ಮನೆಗೆ ತೆರಳುತ್ತಾ ಇದ್ದಾರೆ, ಮತದಾರರ ಬಳಿಗೆ ಹೋಗ್ತಾ ಇದ್ದಾರೆ, ಅವರು ಮನೆಗೆ ಹೋಗಿಯೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ತಮ್ಮ ಪತಿ ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಮಂಜುನಾಥ್ ಅವರಿಗೆ ಮತ ಹಾಕಿ, ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಸಿಂಧುಗೆ BSP ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಕುಂದಾಣ ಹೋಗಿ ಪ್ರಚಾರ ಮಾಡ್ತಿದ್ದೀವಿ. ಒಳ್ಳೆಯ ಪ್ರಚಾರ ಇದೆ, ಹಳ್ಳಿ ಹಳ್ಳಿಗಳಿಗೂ ನಾವು ರೀಚ್ ಆಗ್ತಿದ್ದೀವಿ. ಕೇವಲ ಇನ್ನು 7 ದಿನಗಳು ಮಾತ್ರ ಇದೆ. ನಾನು ಮತದಾರರನ್ನು ಕೇಳ್ಕೊತೀನಿ, ದಯವಿಟ್ಟು ಈ ಬಾರಿ ನೀವು ಯೋಚನೆ ಮಾಡಿ ಈ ಮತವನ್ನು ಒಂದು ಉತ್ತಮವಾದ ಒಂದು ಲೀಡರ್ಗೆ ನೀವು ಹಾಕಬೇಕು, ಮಂಜಣ್ಣನವ್ರಿಗೆ ನೀವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ನಾವು ಪಕ್ಷಾತೀತವಾಗಿ ಮತ್ತು ಯಾವ ಬಡವರ ಪರವಾಗಿ ಜಾತ್ಯತೀತವಾಗಿ ನಾವು ಈ ಚುನಾವಣೆಯನ್ನು ಸ್ಪರ್ಧಿಸಿರೋದು ಒಂದು ಸ್ವಾಭಿಮಾನದಿಂದ. ಯಾಕೆ ನಮಗೆ ಪಕ್ಷದಿಂದ ಸೀಟ್ ಸಿಗಲಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಿಫಾರ್ಮ್ ಸಿಗಲಿಲ್ಲ. ಹಂಗಾಗಿ ಸ್ವಾಭಿಮಾನದಿಂದ ತಾಲೂಕಿಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ಎಲೆಕ್ಷನ್ಗೆ ನಾವು ಬಂದಿರೋದು. ಹಾಗಾಗಿ ನೀವು ಮಂಜಣ್ಣನವ್ರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ನಮ್ಮ ಕ್ಷೇತ್ರದಲ್ಲಿ ನೀವು ನೋಡ್ಬೋದು, ರೋಡಿನ ವ್ಯವಸ್ಥೆನೇ ಇಲ್ಲ ಮತ್ತು ಲೈಟ್ಸ್ ಆಗ್ಬೋದು, ಈ ಥರ ಅನೇಕ ಮೂಲಭೂತ ಸೌಕರ್ಯಗಳು ತುಂಬ ಕಮ್ಮಿ ಇದೆ. ಹಂಗಾಗಿ ನಮ್ಮ ಮುಖ್ಯ ಅಜೆಂಡಾ ಬಂದು ಜನರಿಗೆ